ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೆಡಿಯು ಪಕ್ಷದ ವತಿಯಿಂದ ದೇಶದ ಎಲ್ಲ ರಾಜ್ಯಗಳ ಪೊಲೀಸ್ ವ್ಯವಸ್ಥೆಯನ್ನು ಭಾರತೀಯ ಮೂರು ಪಡೆಗಳ ರೀತಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಡಿಸುವಂತೆ ಒತ್ತಾಯಿಸಿ ನಗರದ ಗಾಂಧಿ ಪಾರ್ಕ್ನಲ್ಲಿ ಏಕಾಂಗಿ ಧರಣಿ ನಡೆಸಲಾಯಿತು. ಈ ವಿಷಯವಾಗಿ ಜೆಡಿಯು ರಾಜ್ಯ ಕಾರ್ಯದರ್ಶಿ ಶಶಿಕುಮಾರ್ ಎಸ್ ಗೌಡ ಟಿವಿ ಭಾರತ್ಗೆ ಪ್ರತಿಕ್ರಿಯೆ ನೀಡಿದ್ದು, ಇತ್ತೀಚೆಗೆ ಪೊಲೀಸ್ ಇಲಾಖೆಗಳ ಮೇಲೆ ಸಾಕಷ್ಟು ರಾಜಕಾರಣಿಗಳ ಒತ್ತಡ ಹೆಚ್ಚಾಗಿದ್ದು ಇಲಾಖೆ ಪ್ರಾಮಾಣಿಕ ಕೆಲಸಕ್ಕೆ ಅಡ್ಡಿಯಾಗಿದೆ. ಇದರಿಂದಾಗಿ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಚಟುವಟಿಕೆಗಳು ನಡೆಯುತ್ತಿದೆ. ಈ ಮೂಲಕ ದೇಶದಲ್ಲಿರುವ ಎಲ್ಲ ಪೊಲೀಸರು ಏಕರೂಪ ವ್ಯವಸ್ಥೆಗೆ ಒಳಪಡಿಸುವ ಮೂಲಕ ಪೊಲೀಸರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಿಗೆ ಮನವಿ ಮಾಡಿದ್ದಾರೆ. ಮನವಿ ಕೊಡ್ತೀರಾ ಅಲ್ಲಿ? ಹಾಂ, ಈಗ ಅಲ್ಲಿ ಬರ್ತೀರಾ? ಇಲ್ಲ, ಅಲ್ಲಿಗೆ ನಾನು ಮುಂದಿಗಲ್ಲಿ ಕೊಟ್ಕೊಂತೀನಿ. ಇಲ್ಲಿ ಕರೆಸಿದ್ರೆ ಆಗ ಪೊಲೀಸ್ ಆಗಿ ಪೊಲೀಸ್ ಅಂತ ಬಂದರೆ ಯಾವಾಗಲೂ ಬರ್ತಾರೆ. ಇವತ್ತು ಸಂಯುಕ್ತ ಜನತಾ ದಳದಿಂದ ನಡೆದಿರ್ತಕ್ಕಂಥ ಹೋರಾಟದ ವಿಚಾರ ಏನಂತಂದರೆ, ಭಾರತ ದೇಶದಲ್ಲಿ ದೇಶದೊಳಗಡೆ ಇರತಕ್ಕಂಥ ಎಲ್ಲ ರಾಜ್ಯ ಸರ್ಕಾರದ ಅಧೀನಕ್ಕೆ ಒಳಪಡುವಂಥ ಪೊಲೀಸ್ ಪಡೆಗಳನ್ನು ರಾಷ್ಟ್ರೀಕರಣ ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಡಿಸ್ಬೇಕು ಅನ್ನೋಕ್ಕಂಥ ವಿಚಾರವನ್ನು ಇಟ್ಕೊಂಡು ನಮ್ಮದು ಹೋರಾಟ. ಯಾಕಪ್ಪ ರಾಷ್ಟ್ರೀಕರಣ ಮಾಡಬೇಕು, ಯಾಕೆ ನಾವು ಕೇಂದ್ರ ಸರ್ಕಾರದ ಅಧೀನಕ್ಕೆ ಪೊಲೀಸ್ ಪಡೆ ಅಧೀನಕ್ಕೆ ಒಳಪಡಬೇಕು ಅಂತಂದರೆ, ಇವತ್ತು ದೇಶಾದ್ಯಂತ ಭ್ರಷ್ಟಾಚಾರ, ಲೂಟಿಕೋರರು, ಹವಾಲ ಹಣ ದಂಧೆ, ಚೈನ್ ಲಿಂಕ್ ಕಂಪನಿಗಳ ದೋಖ, ಕೊಲೆ, ಸುಲಿಗೆ, ಅತ್ಯಾಚಾರದಂಥ ಪ್ರಕರಣಗಳು ದೇಶದೊಳಗಡೆ ಹಲವಾರು ನಡೀತಾ ಇರ್ತಕ್ಕಂಥದ್ದು ದಿನಮಾನದಲ್ಲಿ ನೋಡ್ತಾ ಇದ್ದೀವಿ ನಾವೆಲ್ಲ. ಆದರೆ ಇವತ್ತು ಪೊಲೀಸ್ ಇಲಾಖೆಗೆ ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಭರ್ತಿಯಾಗಿರ್ತಾರೆ. ನಾನು ಕೆಲಸ ಮಾಡಬೇಕು, ಪ್ರಾಮಾಣಿಕವಾಗಿ ದೇಶಕ್ಕೆ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಎಲ್ಲ ಭರ್ತಿಯಾಗಿರ್ತಾರೆ. ಇವತ್ತು ಅವ್ರ ಮೇಲೆ ಅವರು ಯಾರು ಭ್ರಷ್ಟು ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸೋಕ್ಕೆ ಮುಂದಾದಾಗ, ಅಂಥವ್ರ ವಿರುದ್ಧ ಭ್ರಷ್ಟ ರಾಜಕಾರಣಿಗಳು, ಬಂಡವಾಳಶಾಹಿಗಳು, ಮೇಲ್ವರ್ಗದ ಜನ ಅವ್ರನ್ನ ತಡೆ ಹಿಡಿತ ಕೆಲಸ ಮಾಡ್ತಾರೆ. ಅವಾಗ ಏನಾಗ್ತದೆ, ಪೊಲೀಸ್ ವ್ಯವಸ್ಥೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಹಿಂದಕ್ಕಾಗ್ತದೆ, ಅವ್ರ ಮೇಲೆ ಒತ್ತಡ ಬೀಳ್ತಕ್ಕಂಥ ಘಟನೆಗಳು ನಡೀತವೆ. ಅಂಥ ಘಟನೆಗಳು ನಡೀಬಾರ್ದು, ಅಂಥ ಘಟನೆಗಳು ಮರುಕಳಿಸಬಾರ್ದು. ಸ್ವಾತಂತ್ರ್ಯ ಬಂದ 75 ವರ್ಷಗಳ ನಂತರನೂ ಕೂಡ ನಮ್ಮ ದೇಶದಲ್ಲಿ ಪೊಲೀಸರಿಗೆ ಅಭದ್ರತೆ ಕಾಡ್ತಾ ಇದೆ. ಯಾಕಂತಂದರೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಸ್ವತಂತ್ರ ಇಲ್ಲ. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರದ ಅಧೀನಕ್ಕೊಳಪಡುವಂಥ ರಾಜಕಾರಣಿಗಳು ಅವ್ರ ಮೇಲೆ ದಿನಕ್ಕೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅವ್ರ ಮೇಲೆ ಒತ್ತಡ ಹಾಕೋಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಆದ್ದರಿಂದ ಏನು ನಮ್ಮ ದೇಶದಲ್ಲಿ ಭೂಸೇನೆ, ವಾಯುಸೇನೆ, ನೌಕಾಸೇನೆ ರೀತಿ ರಾಜ್ಯದ ದೇಶದಂಥ ಎಲ್ಲ ಪೊಲೀಸ್ ಪಡೆಗಳನ್ನು ಒಂದು ವ್ಯಾಪ್ತಿಗೆ ಒಳಪಡಿಸಿದಾಗ ಮಾತ್ರ ಯಾವುದೇ ರಾಜಕಾರಣಿಗಳು ಅಲ್ಲಿ ಕೈಯಾಡಿಸ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಈ ಮೂಲಕ ಮನವಿ ಮಾಡ್ಕೊಳ್ಳಿದ್ರೆ, ತಾವುಗಳು ದಯಮಾಡಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಪೊಲೀಸರನ್ನ ತಗೊಬೇಕು, ಅವರಿಗೆ ನೈತಿಕ ಸ್ಥೈರ್ಯ ತುಂಬಬೇಕು ಅಂತ ಹೇಳಿ ತಮ್ಮ ಮಾಧ್ಯಮದ ಎಲ್ಲರ ಮುಖಾಂತರ ನಾನು ಮನವಿ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.